ಆರಾಮಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಸೊ ದಾತ್ರಿ ಕೂಡ ಎಲ್ಲರಿಗೂ ಹಾಯ್ ಹೇಳ್ತಾ ಇದ್ದಾಳೆ. ಸೊ ಇಬ್ರು ಸೇರ್ಬಿಟ್ಟು ನಮ್ಮ ಚಾನಲ್ಗೆ ನಿಮ್ಗೆ ವೆಲ್ಕಮ್ ಮಾಡ್ತಾ ಇದ್ದೀವಿ. ಮುಂಚೆ ಆದ್ರೆ ವೆಲ್ಕಮ್ ಟು ಉಮಾ ವ್ಲಾಗ್ಸ್, ನಾನು ಮಲೇಷ್ಯಾದಿಂದ ಕನ್ನಡ ವ್ಲಾಗ್ಸ್ ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೆ. ಆದ್ರೆ ಇವಾಗ ನಾನು ಇಂಡಿಯಾದಿಂದಾನೇ ನನ್ನ ವ್ಲಾಗ್ಸ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಲೈಫ್ ನ ಅಪ್ಡೇಟ್ ನ ನಿಮ್ಮೆಲ್ಲರ ಹತ್ರ ಶೇರ್ ಮಾಡೋದಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಫಸ್ಟ್ ಅಪ್ಡೇಟ್ ಬಂದು ಇಲ್ಲಿ ಕಾಣಿಸ್ತಾ ಇದ್ದಾಳೆ ದಾತ್ರಿ. ಇವಳಿಗೆ ಇವಾಗ 1 ಇಯರ್ ಕಂಪ್ಲೀಟ್ ಆಗಿದೆ. ನನ್ನ ವ್ಲಾಗ್ಸ್ ನ ನೋಡ್ತಾ ಬಂದಿರೋರಿಗೆ ಗೊತ್ತಿರುತ್ತೆ ನಾನು ಇಂಡಿಯಾಗೆ ಬಂದಿದ್ದೆ ಅಂತ ಹೇಳಿ. ನನ್ನ ಪ್ರೆಗ್ನೆನ್ಸಿ ಲಾಸ್ಟ್ ಟ್ರಿಮಿಸ್ಟರ್ ಅಲ್ಲಿ ನಾನು ಇಂಡಿಯಾಗೆ ಮೂವ್ ಆದೆ ಡೆಲಿವರಿಗೆ ಅಂತ ಹೇಳ್ಬಿಟ್ಟು. ಸೊ ಡೆಲಿವರಿ ಎಲ್ಲ ಇಲ್ಲಿ ಆದ್ಮೇಲೆ ನಾನು ಇಲ್ಲೇನೆ ಇದ್ದೀನಿ. ಮಧ್ಯದಲ್ಲಿ ಸುಮಂತ್ ಅವ್ರು 2-3 ಟೈಮ್ಸ್ ಬಂದು ಹೋಗಿದ್ದಾರೆ. ಸೊ ಇಷ್ಟು ದಿವಸ ಇವಳ ನೋಡ್ಕೊಂತ ಈ 1 ಇಯರ್ ಅತ್ತೆ ಮನೆ ನಮ್ಮ ಮನೆ ಹಿಂಗೆ ಅಡ್ಡಾಡ್ಕೊಂಡಿದ್ದೆ. ಸೊ ಅಂದ್ರೆ ನನ್ನ ಲೈಫ್ ಅಲ್ಲಿ ಇರುವಂತ ಮೇನ್ ಮೇನ್ ಏನಾಯ್ತು ಅದನ್ನೆಲ್ಲಾನು ನಿಮ್ಮ ಹತ್ರ ವಿಡಿಯೋ ಮಾಡಿ ಶೇರ್ ಮಾಡ್ಕೊಂಡಿದೀನಿ. ಸೀಮಂತ ಆಗಿರ್ಬೋದು, ನೇಮಿಂಗ್ ಸೆರೆಮನಿ ಆಗಿರ್ಬೋದು, ಅದೆಲ್ಲ ಒಂದು ಇಂಪಾರ್ಟೆಂಟ್ ಇತ್ತಲ್ಲ ಅದನ್ನೆಲ್ಲಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದೀನಿ. ಆದ್ರೆ ಬ್ಲಾಗ್ಸ್ ನ ಕಂಟಿನ್ಯೂ ಆಗಿ ಏನು ಮಾಡೋಕ್ಕಾಗಿಲ್ಲ. ಇವಳ ಇಟ್ಕೊಂಡು ನಾನು ಈ ಕಡೆ ಆ ಕಡೆ ಅಡ್ಡಾಡ್ಕೊಂಡು ಇದ್ದೆ. ಈಗ ಚೂರು ಸ್ವಲ್ಪ ದೊಡ್ಡವಳು ಆಗಿದ್ದಾಳೆ. ಲೈಫ್ ನ ಇನ್ನೊಂದು ಅಪ್ಡೇಟ್ ಏನು ಅಂತಂತಂದ್ರೆ ನಾವು ಪರ್ಮನೆಂಟ್ ಆಗಿ ಇಂಡಿಯಾಗೆ ಮೂವ್ ಆಗಿದ್ದೀವಿ. ಸುಮಂತ್ ಅವ್ರು ಕೂಡ 2023 ಅಲ್ಲಿ ಇಂಡಿಯಾಗೆ ಬಂದಿದ್ದಾರೆ. ಜನವರಿ ಇಂಡಿಯಾ ಮುಗಿಸ್ಕೊಂಡ್ಬಿಟ್ಟು ಇಂಡಿಯಾಗೆ ಮೂವ್ ಆದ್ರು. ನಮ್ಗೆ ಇಲ್ಲೇ ಒಂದು ಒಳ್ಳೆ ಜಾಬ್ ಆಫರ್ ಸಿಕ್ತು, ಹಾಗಾಗಿ ನಮ್ಮಲ್ಲಿ ಇಂಡಿಯಾಗೆ ಮೂವ್ ಆಗೋಣ ಅಂತ ಹೇಳ್ಬಿಟ್ಟು ಮೂವ್ ಆದ್ವಿ. ಇಂಡಿಯಾಗೆ ಮೂವ್ ಆಗ್ಬಿಡೋಣ ಅಂತ ಹೇಳಿ ಅನ್ಕೊಂಡು ಪ್ಲಾನ್ ಮಾಡ್ಕೊಂಡು ಇಂಡಿಯಾಗೆ ಮೂವ್ ಆಗಿದ್ದೀವಿ. ಸುಮಂತ್ ಅವ್ರು ಬಂದು ಜನವರಿಯಲ್ಲಿ ಜಾಯ್ನ್ ಆದ್ರು. ಜಾಯ್ನ್ ಆದ ನಂತರ ಮನೆಯೆಲ್ಲ ಹುಡುಕಿ ನಾವು ಶಿಫ್ಟ್ ಆಗೋಷ್ಟರಲ್ಲಿ ಮಾರ್ಚ್ ಆಯ್ತು. ನಾವೀಗ ರೀಸೆಂಟ್ ಆಗಿನೇ ಬೆಂಗಳೂರಿಗೆ ಮೂವ್ ಆಗಿದ್ದೀವಿ. ಬಂದ್ಬಿಟ್ಟು 2 ವೀಕ್ಸ್ ಆಯ್ತು ಅಷ್ಟೇ. ನನ್ಗೂ ಈ ಒಂದು ಬೆಂಗಳೂರು ಜೀವನ ಎಲ್ಲ ಹೊಸದು. ಅಂದ್ರೆ ಸುಮ್ಮನೆ ಬಂದು 1 ವೀಕ್ ಆತರ ಇದ್ಬಿಟ್ಟು ಹೋಗಿದ್ದೀನಿ, ಆದ್ರೆ ಇಲ್ಲೇ ಇರ್ತಾ ಇರೋದು ಇವಾಗ ಇದೇ ಫಸ್ಟ್ ಟೈಮು. ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಕಷ್ಟ ಆಗಿದೆ, ಅದ್ರಲ್ಲೂ ದಾತ್ರಿನ ಇಟ್ಕೊಂಡು ಇರೋದು ತುಂಬಾನೇ ಕಷ್ಟ ಆಗಿದೆ. ನನ್ಗೆ ಇಷ್ಟು ದಿವಸ ಏನಾಗ್ತಿತ್ತು ಅಂತಂದ್ರೆ ಅಪ್ಪ ಅಮ್ಮನ ಮನೆ ಅಥವಾ ಅತ್ತೆ ಊರಲ್ಲಿ ಎಲ್ಲರೂ ಹಿಡ್ಕೊಳ್ತಾ ಇದ್ರು. ಸೊ ನಂಗೆ ಇವಳದೇನಷ್ಟು ನನ್ನ ಮೇಲೆ ಬೀಳ್ತಾ ಇರ್ಲಿಲ್ಲ, ಆದ್ರೆ ಇಲ್ಲಿಗೆ ಬಂದ್ಮೇಲೆ ಕಂಪ್ಲೀಟ್ ಜವಾಬ್ದಾರಿ ನಾನೇ ತಗೊಳ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ ಇವಳನ್ನ ಮ್ಯಾನೇಜ್ ಮಾಡೋದು. ಹಾಗೆ ಅವಳಿಗೂ ಅಷ್ಟೇ, ಅಜ್ಜಿ ತಾತನೆಲ್ಲಾನು ಮಿಸ್ ಮಾಡ್ಕೊತಾ ಇದ್ದಾಳೆ. ಸೊ ಸದ್ಯಕ್ಕೆ ಇಬ್ರು ಮಿಸ್ ಮಾಡ್ಕೊಂತ ಹಾಗೆ ಇದೀವಿ ಇಲ್ಲಿ. ಮುಂಚೆ ಫಸ್ಟ್ ಟೈಮ್ ಮಲೇಷ್ಯಾಕ್ಕೆ ಹೋದಾಗ ನನ್ಗೆ ಅಷ್ಟೇನು ಹೋಮ್ ಸಿಕ್ ಆಗ್ಲಿ ಲೋನ್ಲಿ ಆಗ್ಲಿ ಫೀಲ್ ಆಗಿರ್ಲಿಲ್ಲ. ನಾನು ಮುಂಚೆಲೆ ಮೆಂಟಲಿ ಫಿಕ್ಸ್ ಆಗ್ಬಿಟ್ಟಿದೆ ಅಂತ ಅನ್ಸುತ್ತೆ, ಅಲ್ಲಿ ಒಬ್ಳೇ ಇರ್ಬೇಕು, ಒಬ್ಳೇ ಲೀಡ್ ಮಾಡ್ಬೇಕು ಅಂತ ಹೇಳಿ ನಂಗೆ ಅಷ್ಟೇನು ಫೀಲ್ ಆಗಿರ್ಲಿಲ್ಲ. ಆದ್ರೆ ಇವಾಗ ಎಲ್ಲರ ನಡುವೆ ಇದ್ದು ಮತ್ತೆ ಬಿಟ್ಟು ಬಂದಿರೋದು ಒಂಥರ ಹೋಮ್ ಸಿಕ್ ಲೋನ್ಲಿ ಅಂತ ನನ್ಗೆ ಕೂಡ ಫೀಲ್ ಆಗ್ತಾ ಇದೆ. ಹಾಗೆ ದಾತ್ರಿ ಕೂಡ ಫೀಲ್ ಆಗ್ತಾ ಇದೆ. ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ಬೇಕು. ಮಾರ್ಚ್ ಫಸ್ಟ್ ವೀಕ್ ಅಲ್ಲಿ ನಾವು ಈ ಮನೆಗೆ ಮೂವ್ ಆಗಿರೋದು. ಮೂವ್ ಆಗಿ 1 ವೀಕ್ ಅಲ್ಲಿನೇ ದಾತ್ರಿ ಬರ್ಡೇನೂ ಬಂತು. ಬರ್ಡೇನ ಇಲ್ಲೇ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಿದೀವಿ. ಸೆಲೆಬ್ರೇಟ್ ಮಾಡಿರೋಂಥ ವೀಡಿಯೋಗಳನ್ನು ನಾನು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನೀವು ಆ ಒಂದು ವೀಡಿಯೋನ ಕೂಡ ನೋಡ್ಬೋದು ನೆಕ್ಸ್ಟ್ ವ್ಲಾಗಲ್ಲಿ, ಆ ಒಂದು ವೀಡಿಯೋನ ಹಾಕ್ತೀನಿ. ಸೊ ಫ್ರೆಂಡ್ಸ್, ನನಗೆ ಏನೇನು ಇಂಪಾರ್ಟೆಂಟ್ ಇತ್ತು ನನ್ನ ಲೈಫಲ್ಲಿ, ಏನೇನು ನಿಮಗೆ ಆದ್ರೆ ಶೇರ್ ಮಾಡ್ಕೊಳ್ಬೇಕು ಅಂತ ಇತ್ತು ಅದನ್ನೆಲ್ಲನೂ ನಾನು ವೀಡಿಯೋ ಮಾಡಿಬಿಟ್ಟು ಶೇರ್ ಮಾಡ್ಕೊಳ್ತಾ ಬಂದಿದ್ದೀನಿ. ಸೊ ನೀವೆಲ್ಲರೂ ಕೂಡ ಅದನ್ನು ನೋಡ್ಬಿಟ್ಟು ನನಗೆ ಪ್ರೋತ್ಸಾಹ ಕೊಟ್ಟಿದ್ದೀರಾ. ಅದೇ ರೀತಿ ನೆಕ್ಸ್ಟ್ ಇವಾಗ ನಾನೇನು ಮತ್ತೆ ವ್ಲಾಗ್ಸ್ನ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಲ್ಲ, ಅದಕ್ಕೆ ಕೂಡ ಅಷ್ಟೇ ಪ್ರೋತ್ಸಾಹ, ಅಷ್ಟೇ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ನನಗೆ ಬೇಕು ಅಂತ ಹೇಳಿ ಹೇಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈ ಒಂದು ಲೈಫ್ ಅಪ್ಡೇಟ್ನ ನಿಮ್ಮೆಲ್ಲರ ಹತ್ರ ಶೇರ್ ಮಾಡೋದಕ್ಕೆ ಈ ಒಂದು ವಿಡಿಯೋನ ಮಾಡಿದ್ದು. ಸೊ ಫ್ರೆಂಡ್ಸ್, ಈಗ ತಾನೇ ಬೆಂಗಳೂರಿಗೆ ಮೂವ್ ಆಗಿದ್ದೀವಿ. ಇಲ್ಲಿ ಎಲ್ಲೆಲ್ಲಿ ಹೋಗ್ತೀವೋ ಏನೇನು ಮಾಡ್ತೀವೋ ಅದನ್ನೆಲ್ಲನೂ ನಿಮ್ಮ ಹತ್ರನೂ ಶೇರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇವತ್ತಿನ ಈ ಒಂದು ವಿಡಿಯೋ ನನ್ನ ಲೈಫ್ನ ಅಪ್ಡೇಟ್ನ ನಿಮ್ಮೆಲ್ಲರ ಹತ್ರ ಶೇರ್ ಮಾಡೋದಾಗಿತ್ತು. ಸೊ ಇದನ್ನೆಲ್ಲನೂ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ನೆಕ್ಸ್ಟ್ ಇನ್ನು ಮತ್ತೆ ಒಂದು ಮುಂದಿನ ವ್ಲಾಗ್ಸಲ್ಲಿ ನಾನು ಹಾಗೆ ದಾತ್ರಿ ಇಬ್ರು ನಿಮಗೆ ಸಿಗ್ತಾ ಹೋಗ್ತೀವಿ, ನಿಮ್ಮ ಸಪೋರ್ಟ್ ಕೂಡ ಹೀಗೆ ಇರಲಿ. ಸೊ ಫ್ರೆಂಡ್ಸ್, ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್ ಹೇಳಮ್ಮ, ಬಾಯ್ ಅಂತ ಹೇಳು. ಬಾಯ್ ಅಂತ ಹೇಳಲ್ಲ. ಸೊ ಇವಾಗ ಅವಳು ಆಕ್ಷನ್ಸ್ ಮಾಡೋದಿಲ್ಲ, ನಾವ್ ಏನ್ ಹೇಳ್ತೀವೋ ಅದನ್ನ ಅವಳು ಹೇಳೋದಕ್ಕೂ ಪ್ರಯತ್ನ ಪಡ್ತಾಳೆ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇದಾಗಿತ್ತು. ಮತ್ತೆ ಮುಂದಿನ ವ್ಲಾಗ್ ಅಲ್ಲಿ ನಾನು ಹಾಗಿದ್ದಾದ್ರೆ ಇಬ್ರು ನಿಮ್ಗೆ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್. ಹಾಗೆ ಮನೆಯೆಲ್ಲ ಹುಡ್ಕೊಂಡು ಬರೋಷ್ಟೇ ಯಾಕಮ್ಮ.